ಮಕ್ಕಳು ಬಂದಿದ್ದೇನೆ ಎನ್ನುವ ಸಂತೋಷ ನಿಮ್ಮ ಮುಖದಲ್ಲಿತ್ತು. ಆದ್ರೂ ಏನೂ ಮಾಡದ ಉತ್ಸಾಹ ಹೀನತೆ ನಿಮ್ಮಲ್ಲಿ ನಾನು ಕಂಡಿದ್ದೆ. ಹಾಗಂತ ಕಾರಣ ಕೇಳುವುದಕ್ಕೆ ಕಾರಣವೇ ನನಗೆ ಗೊತ್ತಿರಲಿಲ್ಲ. ಈಗ ಅರ್ಥವಾಯಿತು. ನಮ್ಮ ನಾಡಿನ ಸಕಲ ಸೌಖ್ಯಕ್ಕೆ ಕಾರಣವಾಗಬಹುದಾದ ಇಂದ್ರ ಪ್ರತಿಮೆಯೊಂದು ಅಪಕೃತವಾಗಿದೆ. ಈ ವಿಷಯವನ್ನು ನೀವು ಮೊದಲೇ ಹೇಳಬೇಕು. ಹೇಳಿದ್ದಿದ್ರೆ ಇಷ್ಟು ಹೊತ್ತಿನವರೆಗೆ ಅದಿಲ್ಲಿರ್ತಿತ್ತು. ಯಾಕೆ ಕೇಳಿ, ನಾವು ಬದುಕಿನಲ್ಲಿ ಏನನ್ನು ಗಳಿಸಿದ್ದೇವೆ ಎನ್ನುವುದಕ್ಕಿಂತ ಹಿರಿಯರು ಮಾಡಿಟ್ಟದನ್ನು ಹೇಗೆ ಉಳಿಸಿಕೊಂಡಿದ್ದೇವೆ ಅದು ಬಹಳ ಮುಖ್ಯವಾಗ್ತದೆ. ನಾವು ಬದುಕಿನಲ್ಲಿ ಏನು ಮಾಡದೆ ಹೋದ್ರು ತೊಂದರೆ ಇಲ್ಲ, ಹಿರಿಯರು ಮಾಡಿದ್ದನ್ನು ಕಾಪಾಡಲ್ಲ. ಹೋಗಿ ಸರಿ 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 ಬರ್ಬೋದು. ನೀವೀಗ ಹೊರಡಿಸ್ತಾರೆ.
ಹೌದಾ? ಆದ್ಯಲ್ಲ ನೀನು ಅದು ಯಾಕೆ ಆದ ನೀನು ಯಾಕೆ? ನಾನು ದೇಶ ಪರ್ಯಟನೆಗೆ ಹೋಗುವಾಗ ಏನನ್ನು ಅವರಲ್ಲಿ ಹೇಳಿ ಕಳಿಸಿದ್ದೆ? ಯಾರಲ್ಲಿ? ಅವೊಬ್ಬದಲ್ಲಿ ಶ್ರವಣ ಸುರ ಸತ್ತವ ಅವರಲ್ಲಿ ಏನು ಹೇಳಿ ಕಳಿಸಿದೆ? ಅವೇ ಎಂತದ್ದು ಹೇಳಿದ ಅಂತ ನನಗೆ ಅರ್ಥ ಆಗ್ಲಿಲ್ಲ. ಅವ ಹೇಳಿದ ಅರ್ಥ ಆಗ್ಲಿಲ್ಲ, ನಿನಗೆ ಬುದ್ಧಿಯ ಬರ್ತಲ್ಲ ಯಾಕೆ?